हेलो सर, नमस्ते सर। और आत्र सर, नमस्ते। ಬೇಗ ಆರಾಮ ಇದ್ದೀರಾ ಸರ್? ಬೇಗ ತಲೆ ಅರಿಕೆ ಸರ್ ಮಾಡ್ಬೇಡ. ಇವಾಗ ಅವ್ರ ಹತ್ರ ಹೋರಾಟದಲ್ಲಿದ್ದಾನೆ, ಹೌದು ಇವನಿಗೆ ಸರ್. ಡಿಸ್ಟರ್ಬ್ ಮಾಡ್ಬೇಡ, ತಮಾಷೆ ಓಕೆ ಮಾಡ್ಬೇಡ. ನೀನ್ ಓಕೆ ಗಂಡಸ ಅಲ್ವಾ ಹೇಳು, ಗಂಡಸ್ ಸರ್, ಗಂಡಸ್ ಸರ್. ಮತ್ತೆ ಹೆಣ್ಣ ನಿಂದನೆಗೆ ನೀನ್ ಹೆಗಲು ಕೊಡೋದ್ ಬಿಟ್ಟು ಇಲ್ಲಿ ಬಂದು ಪ್ರಶ್ನೆ ಕೇಳ್ತೀಯನೋ ಕತ್ತೆ? ಇಲ್ಲ ಸರ್, ಸಾರಿ ಸರ್, ನಾ ಜೀವನದಲ್ಲಿ ಬಹಳ ಜೀವಿಸ್ತಕೊಂಡಿದ್ದೇನೆ ಸರ್. ಹಾ, ಎಷ್ಟೋ ಫೋನ್ ಹಿಡ್ಕಾಡು. ಎಷ್ಟೋ ಸರ್ ಹೋರಾಡ್ತೇನೆ ಸರ್ ನಾನು ನಿಮ್ ಸಂಬಂಧ ಸರ್. ಬೇಡ ಬೇಡ, ಜಿಗುಪ್ಸೆ ಆಗೋರು ದೇವ್ರಿಗೆ ಇಷ್ಟ ಆಗಲ್ಲ. ಸರ್ ನಾನು ಜಿಗುಪ್ಸೆ ಆಗ್ಬಾರ್ದು. ಧೈರ್ಯಶಾಲಿನೂ ಅದೇನು ಸರ್, ನಾನು ಎಷ್ಟೋ ದಿನ ಧೈರ್ಯಶಾಲಿ ದುಡಿತೇನೆ ಸರ್. ಹಂಗೆ ಇದ್ದು ಸಾಧಿಸು, ಸಾಲ ಮಾಡ್ಬೇಡ. ಸಾಲ ಮಾಡಂಗಿಲ್ಲ ಸರ್, ಸಾಲ ಅಂಕರ ನನ್ನ ಜೀವನದೊಳಗಿಲ್ಲ ಸರ್. ಆದ್ರೂ ಇವತ್ತಿಂದ ನಾನು ದುಡಿ. ನೆಟ್ಟಿಗೆ ನಿಂತ್ಕೋ. ಹಾ ಸರ್, ಇವತ್ತಿಂದ ನಾನು ಜಿಗುಪ್ಸೆ ಅನ್ನೋ ಪದಾನ ಬಳಸೋದಿಲ್ಲ ಅಂತೇಳು. ಇವತ್ತಿಂದ ನಾನು ಜಿಗುಸ್ತೆ ಅನ್ನೋ ಪದವನ್ನು ಬಳಸೋದಲ್ಲ ಸರ್. ವೀರನಾಗಿ ಬದುಕ್ತೀನಿ ಅಂತೇಳು. ವೀರನಾಗಿ ಬದುಕ್ತೇನೆ ಸರ್, ವೀರನಾಗಿ ಬದುಕ್ತೇನೆ ಸರ್. ಓಕೆ ಬಂಗಾರ, ನಮ್ ದೇವ್ರು ನೀನು, ಚೆನ್ನಾಗಾಗಪ್ಪ. ನಿಮ್ಮ ಆಶೀರ್ವಾದ ಯಾವತ್ತೂ ಇರಲಿ ಸರ್ ನನ್ನ ಮೇಲೆ ಸರ್. ಹಂಗೆ ಮಾಡಪ್ಪ ಬಂಗಾರ, ನೀನು ನಿಮ್ಮ ಚೆನ್ನಾಗಾಗ್ತೀಯ. ಸಾಲ ಹ್ಞೂ ಸರ್, ಮಾಡಲ್ಲ ಅಂತೇಳು? ಸಾಲ ಮಾಡಲ್ಲ ಸರ್, ನಮ್ಮ ಮಕ್ಕಳದು ಆಶೀರ್ವಾದ ನಿಮ್ಮ ಮ್ಯಾಗ ಇರಲಿ ಸರ್. ಹ್ಮ್, ಆಯ್ತು ನನ್ನ ಬಿಡು. ಎರಡು ಮಕ್ಕಳದ ಸರ್, ಒಬ್ಬ ಸಮರ್ಥ ಅಂತೇಳಿ, ಒಬ್ಬ ನಿತಿನ್ ಅಂತೇಳಿ ಸರ್. ಓಕೆ ಬಂಗಾರ, ಅವ್ರ ಭವಿಷ್ಯ ಹೆಂಗೈತೆ ಅನ್ನೋ ನನಗೆ ಬೇಕಾಗಿಲ್ಲ ಸರ್. ಅವ್ರ ಸಂಬಂಧ ದುಡಿತಾ ಇದ್ದೇನೆ ಸರ್. ನಿಮ್ಮ ನಮ್ಮ ಮೇಲೆ ಹೆಂಗೆ ಭವಿಷ್ಯ ನಂಬೋದಿಲ್ಲ ಅಂತೇಳು? ಭವಿಷ್ಯ ಅನ್ನೋದು ನಂಬಂಗಿಲ್ಲ ಸರ್. ಓಕೆ, ಭವಿಷ್ಯ ಅನ್ನೋದು ನನ್ನ ನಂಬಂಗಿಲ್ಲ ಸರ್. ಒಳ್ಳೆತನ ಇದ್ರೆ ನನ್ನ ಭವಿಷ್ಯ ಚೆನ್ನಾಗಿರುತ್ತೆ ಅನ್ನೋದನ್ನ ನಂಬಿದೀನಿ ಅಂತೇಳು. ನನ್ನ ಒಳ್ಳೆತನ ನನ್ನ ನಂಬಿಕೆ ಮೇಲೆ ಇದೆ ಸರ್. ಅಲ್ಲೋ, ನಾನು ಒಳ್ಳೆ ಕೆಲಸ ಮಾಡಿದ್ರೆ ನನ್ನ ಭವಿಷ್ಯ ಚಂದ, ನಾ ಒಳ್ಳೆತನ ಇದ್ರೆ ನನ್ನ ಭವಿಷ್ಯ ಚಂದಾಗಿರುತ್ತೆ. ಇಲ್ಲ ಅಂದ್ರೆ ಕೆಟ್ಟತನ ಮಾಡಿ ಕೋಟಿ ದುಡಿದ್ರು ಅವನು ಕೋತಿ ತರ ಆಗ್ತಾನೆ. ಸರಿ ಸರ್, ಸರಿ ಸರ್, ಸರಿ ಸರ್. ಓಕೆ ಸರ್, ನನ್ನ ಮಕ್ಕಳ ಭವಿಷ್ಯ ಚಲೋ ಇದ್ರೆ ಸಾಕು ಸರ್. ಅವ್ರ ಸಂಬಂಧ ದುಡಿತಾ ಇದ್ದೇನೆ ಸರ್ ನಾನು. ಆಮೇಲೆ ನಾ ಗುತ್ತಿಗೆದಾರನಾಗಿದ್ದೀನಿ ಸರ್, ಗುತ್ತಿಗೆದಾರನಾಗಿದ್ದೀನಿ ಸರ್. ಎಷ್ಟು ಕೆಲಸ ನಿನಗೆ ಮಾಡ್ತೇನೆ ಸರ್ ಇಲ್ಲ, ನಾನು. ನೀನು ಸ್ವಲ್ಪ ಪೇಮೆಂಟ್ಸ್ ಲೇಟ್ ಆಗಿ ಬಂದು ನೀನ್ ಕಷ್ಟಕ್ಕೆ ಬಿದ್ದೆ. ಹಾ ಸರ್, ಮುಂದೆ ಸಹಿಸ್ಕೋ, ಸ್ವಲ್ಪ ಪ್ಲಾನ್ ಮಾಡಿ, ಫ್ರೆಂಡ್ಸ್ ನ ಪಾರ್ಟ್ನರ್ ಸೇರಿಸ್ಕೊಂಡು ಹಾ ಸಾಲಗಳು ಸರ್, ಮಾಡ್ದಂಗೆ ಹಾ ಸರ್. ಈ ತಲೆ ಚಿಟ್ ಹಿಡಿದೋಗುತ್ತೆ ನಿನಗೆ. ಜನ ಕೇಳ್ತಾ ಇರ್ತಾರೆ, ನೀನ್ ಅಲ್ಲಿಂದ ಬಂದಿರಲ್ಲ ದುಡ್ಡು, ವಿಲ್ ವಿಲ್ಲ ಒದ್ದಾಡ್ತೀಯ. ಹೌದ್ ಸರ್, ಹಾಗೆ ಆಗಿದೆ ಸರ್. ಒಳ್ಳೆ ಫ್ರೆಂಡ್ಸ್ ಅದಾರ ಸರ್, ಎಲ್ಲಾರನ್ನೂ ಕರ್ಕೊಂಡು ದುಡಿಬೇಕು ಅನ್ನೋ ಆಸೆ ಸರ್ ನನಗೆ. ಚೆನ್ನಾಗ್ ನಾವು ದುಡಿ. ಒಬ್ಬನೇ ಒಳ್ಳೆ ದುಡಿ. ಕತ್ತೆ ಜಾದ ಮಾತ ಬೇಡ. ಹಾ ಸರ್, ನೀನು ಇಷ್ಟೆಲ್ಲ ಇದ್ಕೊಂಡು ಜಿಗುಪ್ಸೆ ಅನ್ನೋ ಪದ ಯಾಕೋ ಯೂಸ್ ಮಾಡಿದೆ, ಕೋತಿ? ತಪ್ಪ ಸರ್, ಇನ್ ಮ್ಯಾತ್ ನನ್ನ ಜೀವನದೊಳಗೆ ಜಿಗುಸ್ತೆ ಅನ್ನೋದ ತೆಗಿತೇನೆ ಸರ್. ಏ, ಜಿಗುಪ್ಸೆ ಅನ್ನೋರ್ನ ಹೆಂಡತಿ ಕೂಡ ಇಷ್ಟಪಡಲ್ವಂತೆ. ಸಾರಿ ಸರ್, ಸಾರಿ ಸರ್. ಇವತ್ತು ಹೆಂಡತಿ ಹತ್ರ ಹೋಗ್ಬಿಟ್ಟು, ಏ ನನಗೆ ತುಂಬಾ ಖುಷಿಯಾಗಿದೆ ಜೀವನ, ನಾ ನಿನ್ನ ಮೇಲೆ ಭಯ ಬೀಳಲ್ಲ, ನಿನ್ನ ಹೂ ತರ ನೋಡ್ಕೋತೀನಿ ಅಂತ ಹೇಳ್ತೀಯ? ಹೇಳ್ತೇನೆ, ಖಂಡಿತ ಹೇಳ್ತೇನೆ ಸರ್, ಖಂಡಿತ ಹೇಳ್ತೇನೆ ಸರ್. ಮುಂದೆ ಆಗೋದಿಲ್ಲ ಅಂತೇಳು. ಹಾ ಸರ್, ನಿಮ್ ಮಾತು ಕೇಳಿ ಬಹಳ ಖುಷಿ ಆಯ್ತು ಸರ್ ನನಗೆ. ಬಹಳ ಖುಷಿ ಆಯ್ತು ಸರ್, ನನಗೆ ಒಳ್ಳೆ ಸ್ನೇಹಿತ ಇದಾರೆ ಸರ್. ಅವ್ರು ಕರ್ಕೊಂಡು ದುಡಿಬೇಕು ಅನ್ನೋ ಆಸೆ ಬಹಳ ಇದೆ ಸರ್. ಸಾಲ ಮಾಡೋ ವಿಚಾರ ತಂದೆ ತಾಯಿ ಹೆಂಡತಿ ಯಾರು ಹೇಳಿದ್ರು ನಾನು ಮಾಡೋದಿಲ್ಲ ಅಂತೇಳು. ಹಾ ಸರ್, ನನ್ ಕಷ್ಟಪಟ್ಟು ದುಡಿದು ನಿಮ್ಗೆಲ್ಲ ತಂದು ಹಾಕ್ತೀನಿ, ಆದ್ರೆ ಸಾಲ ಮಾತ್ರ ಮಾಡಲ್ಲ. ಸಾಲ ಮಾಡಂಗಿಲ್ಲ ಸರ್, ಸಾಲ ಮಾಡಲ್ಲ ಸರ್. ಆಮೇಲೆ ಸರ್, ನನಗೆ ತಂದೆ ತಾಯಿ ಯಾರು ಇಲ್ಲ ಸರ್. ತಂದೆ ತಾಯಿನೂ ಇಲ್ಲ, ಸಣ್ಣಂದಿರ್ಲೇ ತಂದೆ ಕಳ್ಕೊಂಡೆ ಸರ್, ತಾಯಿ ಕಳ್ಕೊಂಡೆ ಸರ್. ಋಣಾನುಬಂಧ ಬಿಡ, ಇಡ ಫೋನ್ ಕತ್ತೆ. ಅದೊಂದು ಅದು ಅದೊಂದು ನನಗೆ ಕೊರಿತಿದೆ ಸರ್. ಒಳ್ಳೆ ಫ್ರೆಂಡ್ಸ್ ಇದಾರೆ ಸರ್. ಎಷ್ಟು ಜನ್ಮಗಳಲ್ಲಿ ತಂದೆ ತಾಯಿ ನೋಡಿಲ್ವಾ ನೀನು? ಇಡ ಫೋನ್, ನಿಮ್ಮ ಆಶೀರ್ವಾದ ಇದ್ದಿದ್ರೆ ಸಾಕು ನೀನು ಸರ್. ನೀನು ನಿಮ್ ಮಕ್ಕಳಿಗೆ ತಂದೆ ತಾಯಿಯಾಗಿ ತುಂಬಾ ವರ್ಷ ಇರಬೇಕು ಅಂತ ಆಸೆ ಇದೆಯಾ ಇಲ್ವಾ? ಇದೆ ಸರ್, ಇದೆ ಸರ್, ಖಂಡಿತ ಆರೋಗ್ಯ ಸರ್. ಆರೋಗ್ಯ ಚೆನ್ನಾಗಿ ನೋಡ್ಕೋ. ಹಾ ಸರ್, ಹಾ ಸರ್. ಅವ್ರಿಗೆ ನನ್ನ ಕಡೆಯಿಂದ ಒಳ್ಳೆ ಭವಿಷ್ಯ ಕೊಡ್ಬೇಕು ಸರ್ ಅವ್ರಿಗೆ. ನಾನು ಏಯ್, ಭವಿಷ್ಯದ ಬಗ್ಗೆ ಮಾತಾಡ್ಬೇಡ, ಅವ್ರಿಗೆ ಹಾ ಸರ್, ವರ್ತಮಾನ ಕೊಡು, ಹಾ ಸರ್. ಭವಿಷ್ಯ ಅವರೇ ಮಾಡ್ಕೋತಾರೆ. ಸರಿ ಸರ್, ಸರಿ ಸರ್, ಸರಿ ಸರ್. ನಿಮ್ ಜೊತೆ ಮಾತಾಡಿ ನನ್ಗೆ ತುಂಬಾ ಸಂತೋಷ ಆಯ್ತು ಸರ್. ಯಾವ ಬಹಳ ತುಂಬಾ, ಊರು? ನಂದು ಹುಬ್ಳಿ ಸರ್. ಹುಬ್ಳಿ ಅವ್ರ ಹತ್ರ ಕಡೆನಾ? ಹುಬ್ಳಿ ಸರ್, ಗಂಡು ಮಟ್ಟ ನಾಡ ಸರ್ ನಂದು. ಅದೇ ಅದಕ್ಕೆ ಹೇಳಿದ್ದು, ಹೆಣ್ಣು ನಿಂದನೆ ಮಾಡ್ತಾ ಇದ್ರೆ ನೀವೆಲ್ಲ ನಿಮ್ಮೂರಿಂದ ಯಾರಾದ್ರೂ ಹೆಣ್ಣ ನಿಂದಕರು ಅಂತ ಬಂದ್ರೆ ಅವ್ರನ್ನ ಹೋಗ್ಬಿಟ್ಟು ಏನು ಅನ್ಬೇಡ, ಬೈಬೇಡ. ನೀನು ಹೆಣ್ಣ ನಿಂದಕನಂತೆ ಯಾಕಪ್ಪ ಅಂತ ಕೇಳು. ಹಾ ಸರ್, ಹಾ ಸರ್. ಅವನು ಎಷ್ಟೇ ಜೋರ್ ಮಾಡ್ಲಿ, ನಿನ್ನ ಹೆಣ್ಣ ನಿಂದನೆ ಮಾಡ್ಲಿ, ಸಹಿಸ್ಕೊಂಡು ನೀನು ಹೆಣ್ಣ ನಿಂದಕ ಅಂತ ಯಾಕಪ್ಪ ಅಂತ ಕೇಳು. ಸರಿ ಸರ್, ಅವನು ಸರಿ. ಅದನ್ನೇ ಕೇಳ್ತಾ ಇರ್ ನೀನು. ನಿನ್ನ ಹೆಣ್ಣ ನಿಂದನೆ ಏನ್ ಮಾಡಿದ್ಯಪ್ಪ ನೀನು? ಯಾಕೆ ನಿನ್ಗೆ ಆ ಟೈಟ್ಲ್ ಬಂತು? ಅವ್ನ್ ಜಾಸ್ತಿ ಜೋರ್ ಮಾಡಿದ್ರೆ ನಡಿಯಪ್ಪ ಪೊಲೀಸ್ ಸ್ಟೇಷನ್ ಅಲ್ಲಿ, ಅವ್ರ ಮುಂದೆನೆ ಹೇಳು. ನಮ್ಮ ಹುಬ್ಬಳ್ಳಿಗೆ ಕೆಟ್ಟ ಹೆಸರು ತರ್ತಾ ಇದೀಯ, ಹೆಣ್ಣ ನಿಂದನೆ ಯಾಕಪ್ಪ ಮಾಡಿದೆ ನೀನು? ಸೋಷಿಯಲ್ ಮೀಡಿಯಾದಲ್ಲಿ ಯಾಕಪ್ಪ ಮಾಡಿದೆ? ಈ ಕೆಲಸ ಮಾಡ್ರೋ ನೀವೆಲ್ಲ ನಿಮ್ ನಿಮ್ ಊರಲ್ಲಿ. ಸರಿ ಸರ್, ಸರಿ ಸರ್. ತಪ್ಪಲ್ಲಪ್ಪ, ನಿನ್ ಮುಂದೆ ತಪ್ಪಾಯ್ತು ಅಂತ ಹೇಳ್ಬಿಟ್ಟು ನೀನು ಸರಿ ಹೋಗ್ಬಿಟ್ರು. ಸರಿ ಸರ್, ಸರಿ ಹೆಣ್ಣ ಸರ್. ನಿಂದಕ ಅಂತ ಅನ್ಸ್ಕೊಂಡು ಊರ್ಗೆ ಯಾಕ್ರೋ ಕೆಟ್ಟ ಹೆಸರು ತರ್ತೀರಿ? ಹಿಂಗೆಲ್ಲ ಮಾತಾಡ. ಇಲ್ಲ ಸರ್, ನಾನು ಗಂಡು ಮಟ್ಟ ನಾಡ್ದೊಳಗದೇ ಸರ್, ಗಂಡಾಗಿರ್ತೇನೆ ಸರ್. ಗಂಡಾಗಿರ್ಬೇಕು. ಇನ್ನೊಂದು ಹುಬ್ಬಳ್ಳಿ ಅಂದ್ರೆ ಏನ್ ಹೇಳೋ? ನಮ್ಮೆರಡು ಕಣ್ಣು ಹುಬ್ಬುಗಳಿದೆಯಲ್ಲ, ಕಣ್ಣುಬ್ಬುಗಳಿದೆಯಲ್ಲ, ಹಾ ಸರ್. ಆ ಕಣ್ಣುಬ್ಬುಗಳ ನಡುವೆ ಒಂದು ಹಳ್ಳಿ ಇದೆ, ಹಳ್ಳ ಇದೆ, ಹಳ್ಳ.
ಕುಂಕುಮ ಇಟ್ಕೊಳ್ಳೋ ಜಾಗ. ಹೌದು ಸರ್, ಕುಂಕುಮ ಇಟ್ಕೊಳ್ಳೋ ಜಾಗ ಸರ್. ಕುಂಕುಮ ಇಟ್ಕೊಳ್ಳೋ ಅಂತ ಅಗ್ನಾ ಚಕ್ರವನ್ನ ಹುಬ್ಬಳ್ಳಿ ಅಂತಾರೆ ಆಧ್ಯಾತ್ಮಿಕ ಸಂತ ಭಾಷೆಯಲ್ಲಿ. ಹುಬ್ಬಳ್ಳಿ ಮಠ ಎಲ್ಲ ಇದೆಯಲ್ಲ, ಅದಂತ ನಮ್ಮ ಕರ್ನಾಟಕದ ಅಗ್ನಾ ಚಕ್ರ ಇದ್ದಂಗ ಅದು. ಹೌದು ಸರ್, ಪವಿತ್ರವಾದ ಹಳ್ಳಿ ಅದು ಹುಬ್ಬಳ್ಳಿ. ಹೌದು ಸರ್, ಹುಬ್ಬಳ್ಳಿ ಧಾರವಾಡಕ್ಕಿಂತ ಹಳೇದು. ಧಾರವಾಡ ದಾರಿ ವಾಡ ಆಗಿತ್ತು. ಈ ರಾಜಮಹಾರಾಜರು ಊರಿಂದ ಊರಿಗೆ ಆನೆ ಕುದುರೆಗಳ ಮೇಲೆ ಹೋಗ್ಬೇಕಾರೆ ನಾವು ಇವಾಗ ಹೋಟೆಲ್ಸ್ ಅಲ್ಲಿ ಹೆಂಗ್ ಉಳಿತೀವಿ ಹಂಗ ಧಾರವಾಡದಲ್ಲಿ ಡೇರ ಹಾಕೊಂಡು ಉಳಿತಿದ್ರು. ಅದಕ್ಕೆ ಅದನ್ನ ಧಾರಿವಾಡ ಧಾರವಾಡ ಆಯ್ತು. ಅಲ್ಲಿ ತುಂಬಾ ಅನೇಕ ಯಾತ್ರೆ ಬರೋರೆಲ್ಲ ಅಲ್ಲಿ ಸೇರ್ತಾ ಇದ್ರು. ಆದ್ರಿಂದ ಅಲ್ಲಿ ನಿಮ್ಗೆಲ್ಲ ಅಂಗಡಿಗಳು ನಿಮ್ ಹುಬ್ಬಳ್ಳಿಯವರಿಗೆ ಒಳ್ಳೆ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಆಗೋದು, ಸಂಸಾರಗಳಾಗೋದು, ವ್ಯಾಪಾರ ಆಗೋದು. ಅಲ್ಲಿ ದೇಶ ವಿದೇಶಿಯರೆಲ್ಲ ಬರಲ್ಲ. ಹೂಯನ್ ಸ್ಟಾನ್ ಅಂತಿದಾನಲ್ಲ ಅವನು, ನಮ್ಮ ಚೈನಾ ಯಾತ್ರಿ ಅಂತವರೆಲ್ಲ ತುಂಬಾ ಜನ ಧಾರವಾಡದಲ್ಲಿ ಬಂದು ಹೋಗಿದ್ದಾರೆ. ನಮ್ ಇವೊಂದು ಶಿವಾಜಿ ಮಹಾರಾಜರು ಬಂದು ಹೋಗಿದ್ದಾರೆ ಅಲ್ಲಿ. ಹೌದು ಸರ್, ಹೌದು ಸರ್, ಶಿವಾಜಿ ಮಹಾರಾಜರು ಬಂದು ಬಹಳ ಖುಷಿ ಆಗ್ತದೆ ನಿಮ್ ಜೊತೆ ಮಾತಾಡಿ. ನನ್ ನನ್ನ ನನ್ನ ಅದೃಷ್ಟವಂತ ನೋಡಿ ಸರ್, ನಿಮ್ ಜೊತೆ ಮಾತಾಡಿ ನನ್ನ ಮನಸ್ಸು ಬಹಳ ಖುಷಿ ಆಯ್ತು ನೋಡಿ ಸರ್. ನೀವು ಯಾರು ಹೆಣ್ಣು ನಿಂದನೆ ಮಾಡೋದಿಲ್ಲ ಅಂತ ಹೇಳು. ಯಾರು ಹೆಣ್ಣು ನಿಂದನೆ ಮಾಡೋದಿಲ್ಲ ಸರ್. ನಾವು ಯಾರ ನಿಂದನೆ ಮಾಡೋದಿಲ್ಲ, ಹೆಣ್ಣು ನಿಂದನೆ ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡು. ಯಾರು ಹೆಣ್ಣು ನಿಂದನೆ ಮಾಡುವುದಿಲ್ಲ ಸರ್. ಹಾ, ಮತ್ತೆ ನೀನು ಮಾಡೋದಿಲ್ಲ ಅಂತ ಹೇಳು. ನಾನು ಮಾಡೋದಿಲ್ಲ ಸರ್, ನಾನು ಮಾಡೋದಿಲ್ಲ, ನಾನು ಮಾಡೋದಿಲ್ಲ ಸರ್. ಓಕೆ, ಇಷ್ಟು ಮಾಡಿ. ನೀವು ಹೆಣ್ಣ ನಿಂದಕರನ್ನ ನಿಂದಿಸುವಾಗ್ಲೂ ಪ್ರತಿನಿಂದನೆ ಮಾಡಬಾರ್ದು ನೀವು. ಸರಿ ಸರ್, ಹೆಣ್ಣ ನಿಂದಕ ಅಂತ ಕರಿಬೇಕಷ್ಟೇ. ಯಾರಾದ್ರೂ ನಿಮ್ಮೂರು ಭಾಷೆಯಲ್ಲಿ ಕೂಡ ಏನಾದ್ರು ಬೈದ್ರೆ ಏ ಹೆಣ್ಣ ನಿಂದಕ ಅಂತ ಹೇಳ್ಬೇಕು. ಹೆಣ್ಣು ನಿಂದಕ ಅಂತ ಬೈತೇನೆ ಸರ್, ಅದನ್ನ ಹೇಳ್ತೇನೆ ಸರ್. ಸಮಾಜಕ್ಕೆ ಓಡಾಡ್ತೇನೆ ಸರ್, ನಾವು ಒಳ್ಳೆ ಸಮಾಜಕ್ಕೆ ಓಡಾಡ್ತೇನೆ. ನಮ್ ಸಮಾಜಕ್ಕೆ ಅಥವಾ ಯಾವ್ದೋ ಸಮಾಜಕ್ಕೆ ಆದ್ರೂ ಓಡಾಡ್ತೇನೆ ಸರ್ ನಾನು. ಆಮೇಲೆ ನಂದು ಒಂದು ಮಾತು ಹೇಳ್ತೀನಿ ಕೇಳ, ಇದು ಭವಿಷ್ಯ ಅಲ್ಲ, ಯಾವ ಜ್ಯೋತಿಷನು ಅಲ್ಲ. ಇಲ್ಲ ಸರ್, ಇಲ್ಲ ಸರ್. ನಿನ್ನ ಮಕ್ಕಳು ತುಂಬಾ ಚಂದ ಇದಾರೆ. ನಿನ್ನ ಮಕ್ಕಳು ದೇಶ ವಿದೇಶಗಳಿಗೆಲ್ಲ ಹೋಗ್ಬಿಡ್ತಾರೆ. ನೀನು ಊಹೆನೋ ಮಾಡ್ಕೊಂಡಿರಲ್ಲ, ಅಷ್ಟು ಚೆನ್ನಾಗಿ ಓದ್ತಾರ ಅವರು. ನೀನು ಸುಖವಾಗಿರು, ಇಡು ಫೋನ್. ಓಕೆ, ಥ್ಯಾಂಕ್ ಯು ಸರ್. ಇದನ್ನ ಹಾಕ್ತೀನಿ ಡೆಫಿನೆಟ್ಲಿ ಸರ್. ನಾ ಇಲ್ಲಿಂದ ನಿಮಗೆ ಒಂದು ದೀಡ್ ನಮಸ್ಕಾರ ಹಾಕ್ತೀನಿ ಸರ್. ನಾನು ಸರ್ ನಿಮ್ಮ ಕಟ್ಟಾಭಿಮಾನಿ ಅವರ ಹತ್ರ ಅವರೇ ನಿಮ್ಮನ್ನ ನಂಬಿ ನಾ ಜೀವನ ಮಾಡ್ತಿದ್ದೇನೆ ಸರ್. ನಿಮ್ಮನ್ನ ನಂಬಿ ನಾ ಜೀವನ ಮಾಡ್ತೇನೆ ಸರ್. ನೀವು ನಮ್ಗೆ ಒಳ್ಳೆ ದಾರಿದೀಪ ಸರ್. ಕತ್ತೆ ಇದು ಕೇಳು, ಹೇಳಿ ಸರ್. ನಿನ್ನ ತಲೆ ಮೇಲೆ ಕೈ ಇಟ್ಟು ಬದುಕಲ್ಲ ಅಹೋರಾತ್ರ. ನಿನ್ನ ಕಾಲ್ ಕೆಳಗಡೆ ಕೈ ಇಟ್ಟು ಮೇಲೆತ್ತೋಕ್ ನೋಡ್ತಾನೆ ವಿನಃ ನಿನ್ನ ತಲೆ ಮೇಲೆ ಕೈ ಇಡಲ್ಲ. ಕಾಲ್ ಮುಟ್ತೀನಿ ಅಂದ್ರೆ ಕಾಲಲ್ಲಿ ಒದಿತೀನಿ ಕತ್ತೆ, ತಲೆ ಮುಟ್ತೀನಿ ಅಂತ ಹೇಳಿ. ನೀವು ನನ್ನ ತಲೆ ಮೇಲೆ ಕೈ ಇಟ್ರು ನೀವು ಸರ್. ನೀವು ನಮ್ ಗುರುಗಳ ಸರ್, ಅವ್ರ ಹತ್ರ ಅಂದ್ರೆ ನನ್ ದೊಡ್ಡ ಗುರುಗಳ ಸರ್. ನೀವು ಯಾವ ಗುರು ಇವನು? ನಿಮ್ಗೆ ಪ್ಯಾಂಟ್ ಶರ್ಟ್ ಹಾಕೋತಾನೆ ಬಿಡ. ನಾನ್ ನಿಮ್ನ ನನ್ನ ಎದೆ ಮೇಲೆ ಇಟ್ಕೊಂಡಿದ್ದೇನೆ ಸರ್. ಅವ್ರ ಹತ್ರ ಅಂದ್ರೆ ನನ್ ಜೀವ ಇದ್ದಂಗ ಸರ್. ನೀವು ಬಂಗಾರು ನಾನು ಎಲ್ಲ ತಪ್ಪು ತಿಳ್ಕೊಂಡಿದಿರಪ್ಪ ನೀವು. ನಾನು ಕಣ ಅವ್ರ ಹತ್ರ ಅವ್ರೆ ನೀವು ನಮ್ ಜೀವ ಸರ್. ನೀವು ನಮ್ ಜೀವ, ನಿಮ್ ಸಂಬಂಧ ಬೇಕಾದ್ ಮಾಡಕ್ಕೂ ಹೆಸಲ್ಲ ಸರ್. ನೀನು ಒಳ್ಳೇದಕ್ಕೆ ಬಯಸ್ತೇನೆ ಸರ್, ಒಳ್ಳೇದಕ್ಕೆ ಬಯಸ್ತೇನೆ. ಒಳ್ಳೆ ಎಲ್ಲ ಒಳ್ಳೆ ದಾರಿಗೆ ಬಯಸ್ತೇನೆ. ನಿಲ್ಸ ಮಾತು, ನೀನು ಹೊಲದಲ್ಲಿ ಕೆಲಸ ಮಾಡಿದೀಯ? ಮಾಡಿದ್ದೇನೆ ಸರ್, ಮಾಡಿದ್ದೇನೆ ಸರ್. ಹೊಲದಲ್ಲಿ ಕೆಲಸ ಮಾಡುವವನ ಕಾಲ ಕೆಳಗೆ ಅಂಟಿರುವ ಧೂಳು ನಾನು. ದೇಶ ರಕ್ಷಣೆ ಮಾಡುವ ಸೈನಿಕನ ಕಾಲ ಬೆರಳಲ್ಲಿ ಸಿಕ್ಕಿಕೊಂಡಿರುವ ಕಸ ನಾನು. ನಿಮ್ಮ ದೇಶ 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 ಪ್ರೇಮಿಗೆ ನಾವು ಎಲ್ಲರೂ ಮೆಚ್ತೇವೆ ಸರ್. ನೀವು ಪ್ರತಿಯೊಂದು ಹುಡಿಯ ನೋಡ್ತೇನೆ ನಾನು. ನಿಮ್ಮ 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 ಮಾತಾಡೋ ಶೈಲಿ ನೋಡ್ತೇನೆ ಸರ್. ಹುಚ್ಚ ಅಭಿಮಾನಿ ಸರ್ ನಾನು, ಹುಚ್ಚ ಅಭಿಮಾನಿ ಸರ್. ಹಿಂಗೆಲ್ಲ ಮಾಡಿದ್ರೆ ಚೆನ್ನಾಗಿರ್ಲಪ್ಪ ಸರ್. ನಾನು ಪ್ರೀತಿಯಿಂದ ಹೇಳ್ತಾ ಇದ್ದೇನೆ ಸರ್. ಪ್ರೀತಿಯಿಂದ ಹೇಳ್ತಾ ಇದ್ದೇನೆ ಸರ್. ನೀನ್ ನನ್ನ ಇಷ್ಟಪಡ್ತೀಯ ತಾನೆ? ಡೆಫಿನೆಟ್ಲಿ ಸರ್. ಹಾಗಾದ್ರೆ ಹೇಳು, ನಾನು ಆ ಭಗವಂತನ ಸರ್ವಶಕ್ತಿವಂತನಾದ ನಾನು ಆ ಭಗವಂತನ ಸರ್ವಶಕ್ತಿಯಂತನಾದ ಭಗವಂತನನ್ನು ಬಿಟ್ಟು ಬೇರೆ ಯಾರನ್ನು ನಂಬುವುದಿಲ್ಲ. ಬೇರೆ ಯಾರನ್ನು ನಂಬುವುದಿಲ್ಲ. ದೇವರೆಂದು ದೇವರೆಂದು ನಾವೆಲ್ಲ ಉಲ್ಮಾನವರು. ಒದ್ದಾಕ್ಬಿಡ್ತೀನಿ ಕತ್ತೆ, ಇಡು. ಓಕೆ, ಥ್ಯಾಂಕ್ ಯು ಸರ್. ಖುಷಿ ಆಯ್ತು, ಬಹಳ ಬಹಳ ಖುಷಿ ಆಯ್ತು ಸರ್. ನಮ್ ಮಕ್ಳು ಬಹುಶಃ ಒಳ್ಳೇದಾಗ್ತದೆ ಅಂತ ಹೇಳಿದ್ರಲ್ಲ ಸರ್, ತುಂಬಾ ಖುಷಿ ಆಯ್ತು ಸರ್. ಏಯ್, ತುಂಬಾ ಚೆನ್ನಾಗಿ ಆಗ್ತಾರ. ನಿನ್ಗೆ ಏರೋಪ್ಲೇನ್ ತೋರಿಸ್ತಾರ ಕತ್ತೆ? ಥ್ಯಾಂಕ್ ಯು ಸರ್, ಬಹಳ ದೊಡ್ಡ ಉಪಕಾರ ಆಯ್ತು ಸರ್. ನಾನು ಮಾಡಲಿಲ್ಲ, ನನ್ನಿಂದ ನಮ್ ಮಕ್ಳು ಒಂದು ಒಳ್ಳೇದಾರಿಗಳಿ, ದೇಶಕ್ಕೆ ಒಳ್ಳೇದಾಗಲಿ ಅಂತ ಬೇಸ ಸರ್ ನಾನು. ಹೆಂಡ್ತೀನಿ, ಚೆನ್ನಾಗಿ ನೋಡ್ಕೋಪ್ಪ. ಹಾ ಸರ್, ಹಾ ಸರ್, ಇನ್ಮೇಲೆ ಚೆನ್ನಾಗಿ ನೋಡ್ಕೋತೇನೆ ಸರ್.